ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಐ ಆಮ್ ರೂಪಾಕ್ಷ್. ಸೊ ನೋಡ್ರಿ, ನಿನ್ನೆ ಏನು ಮಾಡಿದ್ರಂದರೆ ಆರ್ ಬಿ ಐದವರು ಒಂದು ಅನೌನ್ಸ್ಮೆಂಟ್ ಮಾಡಿದ್ರಂದ್ರೆ ಏನಂತ, ಯು ಪಿ ಐ 123 ಪೇನ ಲಾಂಚ್ ಮಾಡಿದ್ದೀವಿ ಅಂತ. ಸೊ ಹಾಗಾದರೆ ಈ ಯು ಪಿ ಐ 123 ಪೇ ಅಂದ್ರೆ ಏನಂದರೆ, ಸೊ ನೋಡ್ರಿ, ಇಷ್ಟು ದಿನ ನಾವೇನು ಮಾಡ್ತೀವಿ ಅಂದರೆ ಎಲ್ಲರೂ ಫೋನ್ಪೇ, ಗೂಗಲ್ ಪೇ ಮತ್ತು ಪೇಟಿಎಮ್, ಅಮೆಝಾನ್ ಪೇ ಭಾಳಷ್ಟು ಪೇನ ಯೂಸ್ ಮಾಡ್ಕೊಂಡು ಏನು ಮಾಡ್ತೀವಿ ಅಂದರೆ ಕ್ಯಾಂಟೀನ್ ಇರ್ಬೋದು, ಪಾನ್ ಶಾಪ್ ಇರ್ಬೋದು, ಅಥವಾ ಇನ್ನಿತರ ಮಾರ್ಕೆಟಿಂಗ್ ಯಾವುದಾದ್ರೂ ಅಂಗಡಿ ಇರ್ಬೋದು, ಅಲ್ಲೇನು ಮಾಡ್ತೀವಿ ಅಂದರೆ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡ್ತೀವಿ. ಬಟ್ ಏನಾಗ್ತಿತ್ತಪ್ಪ ಅಂದರೆ ಆಫ್ಲೈನ್ ಪೇಮೆಂಟ್ ಅಂದರೆ ಬೇಸಿಕ್ ಸೆಟ್ಸ್ ಯಾರ ಹತ್ರ ಇದೆಯಲ್ಲ ಅಂಥವ್ರು ಏನು ಮಾಡ್ತಿದ್ರು ಅಂದರೆ ಅವರಿಗೆ ಪೇಮೆಂಟ್ ಮಾಡೋಕ್ಕೆ ಹಾಕಿದ್ದಿಲ್ಲ. ಸೊ ಈ ಪ್ರಾಬ್ಲಮ್ನ ಅರಿತುಕೊಂಡಂಥ ಆರ್ ಬಿ ಐ ಏನು ಮಾಡ್ತಂದರೆ, ಸೊ ಯಾರ್ಯಾರೆಲ್ಲ ಬೇಸಿಕ್ ಸೆಟ್ಸ್ ಯೂಸ್ ಮಾಡ್ತಿದ್ದಾರೆ ಅವ್ರಿಗೆ ಏನು ಮಾಡಿದ್ರು ಅಂದರೆ ಯು ಪಿ ಐ 123 ಪೇ ಅಂತ ಕರೆದ್ರು. ಸೊ ನೋಡಿರಿ, ಅವರು ಬೇಸಿಕ್ ಸೆಟ್ ಅಂತ ಹೇಳಿಲ್ಲ, ಅವ್ರು ಏನು ಹೇಳಿದ್ದಾರೆ ಅಂದರೆ ಫೀಚರ್ ಫೋನ್ ಅಂತ ಯೂಸ್ ಮಾಡಿದ್ದಾರೆ. ಸೊ ಅವ್ರು ಯಾವ ವರ್ಡ್ನ ಯೂಸ್ ಮಾಡಿದ್ದಾರೆ ಅಂದರೆ ಫೀಚರ್ ಫೋನ್ಸ್ ಅಂತ ಯೂಸ್ ಮಾಡಿದ್ದಾರೆ. ಈ ಫೀಚರ್ ಫೋನ್ಸ್ ಅಂದರೆ ಈ ಕೀಪ್ಯಾಡ್ ಸೆಟ್ ಇರುತ್ತಲ್ಲ, ಅದರಲ್ಲಿ ಯಾವುದೇ ಥರನಾದಂಥ ಇಂಟರ್ನೆಟ್ ಕನೆಕ್ಟಿವಿಟಿ ಬರೋಲ್ಲ, ಜಸ್ಟ್ ಮೊಬೈಲ್ ಫೋನ್ಸ್ ಬರುತ್ತೆ ಮತ್ತು ಎಸ್ ಎಮ್ ಎಸ್ ಬರುತ್ತಲ್ಲ, ಅದಕ್ಕೆ ಅವ್ರು ಏನಂತ ಕರೆದಿದ್ದಾರೆ ಅಂದರೆ ಫೀಚರ್ ಫೋನ್ಸ್ ಅಂತ ಕರೆದಿದ್ದಾರೆ. ಸೊ ನೋಡಿರಿ, ಯಾಕೆ ಯು ಪಿ ಐ 123 ಪೇನ ಅವರು ಲಾಂಚ್ ಮಾಡಿದ್ರಪ್ಪ ಅಂದರೆ, ದೇಶದಲ್ಲಿ 40 ಕೋಟಿ ಜನ ಈಗಲೂ ಕೂಡ ಏನು ಮಾಡ್ತಿದ್ದಾರೆ ಅಂದರೆ ಫೀಚರ್ ಫೋನ್ನ ಯೂಸ್ ಮಾಡ್ತಿದ್ದಾರೆ. ಸೊ ಇವ್ರನ್ನ ಏನು ಮಾಡಬೇಕಪ್ಪ ಅಂದರೆ, ಈ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಅನುಕೂಲ ಮಾಡೋಕ್ಕೆ ಅವ್ರನ್ನ ಆನ್ಲೈನ್ ಸಿಸ್ಟಮಿಗೆ ತರೋದಕ್ಕೋಸ್ಕರ ಅವ್ರೇನು ಮಾಡಿ ಆರ್ ಬಿ ಐದವ್ರು ಏನು ಮಾಡಿದ್ರು ಅಂದರೆ ಯು ಪಿ ಐ 123 ಪೇನ ಸ್ಟಾರ್ಟ್ ಮಾಡಿದರು. ಸೊ ನೋಡಿರಿ, ಯಾರನ್ನ ಇದ್ರೊಳಗೆ ತರೋಕ್ಕಪ್ಪ ಅಂದರೆ, ಯಾರು ಫೀಚರ್ ಫೋನ್ನ ಯೂಸ್ ಮಾಡ್ತಿದ್ರಲ್ಲ, ಯಾರು ಇನ್ನೂವರೆಗೆ ಯು ಪಿ ಐ ಸರ್ವಿಸ್ನ ಯೂಸ್ ಮಾಡಿಲ್ಲಲ್ಲ ಅಂಥವ್ರಿಗೆ ಯು ಪಿ ಐ ಸರ್ವಿಸ್ ಕೊಡೋದಕ್ಕೋಸ್ಕರ ಆರ್ ಬಿ ಐದವ್ರು ಏನು ಮಾಡಿದ್ರಪ್ಪ ಅಂದರೆ ಯು ಪಿ ಐ 123 ಪೇನ ಸ್ಟಾರ್ಟ್ ಮಾಡಿದರು. ಹಾಗಾದರೆ ಈ ಯು ಪಿ ಐ 123 ಪೇ ಹೇಗೆ ವರ್ಕ್ ಆಗುತ್ತಂದರೆ, ಸೊ ನೋಡಿರಿ, ಯಾರ ಕಡೆ ಫೀಚರ್ ಫೋನ್ ಇದೆಯಲ್ಲ, ಸೊ ಅವ್ರೇನು ಮಾಡ್ಬೇಕಂದ್ರೆ ಅವರು ಬ್ಯಾಂಕ್ ಡೀಟೇಲ್ಸ್ ಮತ್ತು ಡೆಬಿಟ್ ಕಾರ್ಡ್ ಅಥವಾ ಎ ಟಿ ಎಮ್ ಅದನ್ನೇನು ಮಾಡ್ಬೇಕಪ್ಪ ಅಂದರೆ ಆ ಫೀಚರ್ ಫೋನ್ ನಂಬರ್ಗೆ ಆ್ಯಡ್ ಮಾಡಿರ್ಬೇಕು, ಅಂದರೆ ಯು ಪಿ ಐ ಸರ್ವಿಸ್ಗೆ ಆ್ಯಡ್ ಮಾಡಿರಬೇಕು. ಯಾವಾಗ ನಿಮಗೆ ಪೇಮೆಂಟ್ ಮಾಡಬೇಕಲ್ಲ ಆವಾಗ ಅದನ್ನೇನಪ್ಪ ಅಂದರೆ ಆ ಡೀಟೇಲ್ಸ್ನ ಹಾಕಿ ನೀವು ಪೇಮೆಂಟ್ ಮಾಡ್ಬೋದು. ಸೊ ನೋಡಿರಿ, ಇದ್ರದ್ದು ಮೇನ್ ಬಿಗ್ ಅಡ್ವಾಂಟೇಜ್ ಏನಂದರೆ, ಇದಕ್ಕೆ ಯಾವುದೇ ಥರನಾದಂಥ ಇಂಟರ್ನೆಟ್ ಸರ್ವಿಸ್ ಬೇಕಾಗಿಲ್ಲ. ಸೊ ನೋಡಿರಿ, ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನಂದರೆ, ಇದಕ್ಕೆ ಯಾವುದೇ ಥರನಾದಂಥ ಇಂಟರ್ನೆಟ್ ಇಲ್ಲ. ಸೊ ಇಂಟರ್ನೆಟ್ ಇಲ್ಲದೆ ಕೂಡ ನೀವೇನಂದರೆ ಪೇಮೆಂಟ್ನ ಮಾಡ್ಬೋದು. ಅದಕ್ಕೋಸ್ಕರ ಏನಪ್ಪ ಅಂದರೆ ಇದು ವೆರಿ ಇಂಪಾರ್ಟೆಂಟ್. ಹಾಗಾದರೆ ಯಾವ್ಯಾವ ಮೋಡ್ ಮೂಲಕ ಮಾಡ್ಬೋದು ಅಂದರೆ, ಒಂದು ಆ್ಯಪ್, ಒಂದು ಎಸ್ ಎಮ್ ಎಸ್ ಮೂಲಕ ನೀವು ಪೇಮೆಂಟ್ ಮಾಡ್ಬೋದು, ಒಂದು ಮಿಸ್ಡ್ ಕಾಲ್ ಮೂಲಕ ನೀವು ಪೇಮೆಂಟ್ ಮಾಡ್ಬೋದು, ಮತ್ತು ಅವ್ರದ್ದೊಂದು ಆ್ಯಪ್ ಇದೆ ಯಾವುದಪ್ಪ ಅಂದರೆ ಯು ಪಿ ಐ 123 ಪೇ ಆ್ಯಪ್ ಅಂತ. ಸೊ ಅದ್ರ ಮೂಲಕ ನೀವು ಏನಪ್ಪ ಅಂದರೆ ಪೇಮೆಂಟ್ನ ಮಾಡ್ಬೋದು, ಅಥವಾ ವಾಯ್ಸ್ ಟ್ರೇನೇಬಲ್ ಡಿವೈಸಸ್ ಇರುತ್ತೋ ಅದ್ರ ಮೂಲಕ ನೀವು ಏನು ಮಾಡ್ಬೋದಪ್ಪ ಅಂದರೆ ಪೇಮೆಂಟ್ನ ಮಾಡ್ಬೋದು. ಸೊ ಈಗ ಎಸ್ ಎಮ್ ಎಸ್ ಅಥವಾ ಮಿಸ್ಡ್ ಕಾಲ್ ಮೂಲಕ ಹೆಂಗೆ ಪೇಮೆಂಟ್ ಮಾಡೋದಂದರೆ, ಸೊ ನೋಡಿರಿ, ನೀವು ಪ್ರತಿಯೊಂದು ಸರಿ ಸ್ಕ್ಯಾನ್ ಮಾಡ್ಬೇಕಾದ್ರೆ ಸ್ಕ್ಯಾನರ್ ಕೆಳಗೆ ಒಂದು ನಂಬರ್ ಇರುತ್ತೆ. ಸೊ ಅದಕ್ಕೆ ನೀವು ಮಿಸ್ ಕಾಲ್ ಕೊಟ್ಟರೆ ಅಲ್ಲಿಂದ ರಿಟರ್ನ್ ಕಾಲ್ ಬರುತ್ತೆ, ಆವಾಗ ನೀವು ಎಷ್ಟು ಅಮೌಂಟ್ ಹಾಕ್ಬೇಕು ಅನ್ನೋದು ಅವ್ರು ಕೇಳ್ತಾರೆ. ಸೊ ಅಲ್ಲಿ ಅಮೌಂಟ್ ಹಾಕಿ ಕೆಳಗಡೆ ಯು ಪಿ ಐ ಪಿನ್ ಎಂಟ್ರಿ ಮಾಡಿಬಿಟ್ರೆ ಸಾಕು, ಡೈರೆಕ್ಟಾಗಿ ನಿಮ್ಮ ಬ್ಯಾಂಕಿಂದ ಅಮೌಂಟ್ ಡೆಬಿಟ್ ಆಗಿ ಕ್ರೆಡಿಟರ್ ಅಕೌಂಟಿಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ. ಸೊ ಅಂದರೆ ಜಮಾ ಆಗುತ್ತೆ. ಹಾಗಾಗಿ ಇದೇನಪ್ಪ ಅಂದರೆ, ಯಾವುದೇ ಇಂಟರ್ನೆಟ್ ಸರ್ವಿಸ್ ಇಲ್ಲದೆ ನೀವು ಏನು ಮಾಡ್ಬೋದು ಅಂದರೆ ಯು ಪಿ ಐ 123 ಪೇನ ಯೂಸ್ ಮಾಡ್ಬೋದು. ಇದು ಯಾರಿಗೆ ಅಂದರೆ, ಯಾರೆಲ್ಲ ಫೀಚರ್ ಫೋನ್ ಅಂದರೆ ಬೇಸಿಕ್ ಸೆಟ್ಸ್ ಅಥವಾ ಕೀಪ್ಯಾಡ್ ಸೆಟ್ನ ಯೂಸ್ ಮಾಡ್ತಿದ್ರೆ ಅಂಥವ್ರಿಗೋಸ್ಕರ ಏನಪ್ಪ ಅಂದರೆ ಯು ಪಿ ಐ 123 ಪೇ ತಂದಿದ್ದಾರೆ. ಹಾಗಾದರೆ ಈ ಯು ಪಿ ಐ ಅಂದರೆ ಏನಪ್ಪ ಅಂದರೆ, ಯು ಪಿ ಐ ಅಂದರೆ ಏನು ನೋಡಿರಿ, ಯುನಿಫೈಡ್ ಪೇಮೆಂಟ್ ಇಂಟರ್ಫೇಸ್. ಸೊ ಈ ಯುನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಇದೆಯಲ್ಲ, ಇದು ಯಾವಾಗ ಲಾಂಚ್ ಮಾಡಿದ್ರು ಅಂದರೆ 2016 ಲಾಂಚ್ ಮಾಡಿದರು. ಎಷ್ಟು ಜನರ ಜೊತೆ ಲಾಂಚ್ ಮಾಡಿದ್ರು ಅಂದರೆ 21 ಮೆಂಬರ್ಸ್ ಕೂಡಿ ಇದನ್ನು ಲಾಂಚ್ ಮಾಡಿದರು. ಸೊ ನೋಡಿರಿ, ಯುನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಇದೆಯಲ್ಲ, ಇದು ಯಾವಾಗ ಲಾಂಚ್ ಆಯಿತು ಅಂದರೆ 2016 ಲಾಂಚ್ ಆಯಿತು. ಆವಾಗ ಈ ಯು ಪಿ ಐದು ಮೆಂಬರ್ ಎಷ್ಟಿದ್ರಪ್ಪ ಅಂದರೆ 21 ಮೆಂಬರ್ಸ್ ಇದ್ದರು. ಜೊತೆಗೆ ನೋಡಿರಿ, ಈ ಯು ಪಿ ಐ ಅಂದರೆ ಏನಪ್ಪ ಅಂದರೆ, ಸೊ ಜಸ್ಟ್ ಇಮ್ಯಾಜಿನ್ ಮಾಡಿರಿ, 2015 ನಮಗೆ ಎಷ್ಟು ಚಿಲ್ಲರೆ ಸಮಸ್ಯೆ ಆಕಿತ್ತು ಅಂದರೆ, ಯಾಕಂದರೆ ನಮ್ಮ ಹತ್ರ ಯಾವುದೇ ಥರನಾದಂಥ ಆನ್ಲೈನ್ ಪೇಮೆಂಟ್ ಮೆಥಡ್ ಇರಲಿಲ್ಲ. ಸೊ ಅವಾಗ ನಾವು ಏನು ಮಾಡ್ತಿದ್ವಿ ಅಂದರೆ ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೂ ದುಡ್ಡು ಕೊಡ್ತಿದ್ವಿ. ಸೊ ಅಂಗಡಿ ಅವನು ಚಿಲ್ಲರೆ ಇಲ್ಲ, ಆಮೇಲೆ ಕೊಡ್ತೀನಿ, ಇಲ್ಲ ನೀವು ನಾಳೆ ಕೊಡ್ರಿ, ಈ ಥರದ್ದೆಲ್ಲ ಹೇಳ್ತಿದ್ರು. ಬಟ್ ಇವಾಗ ಏನಾಗಿದೆ ಅಂದರೆ, ನಮ್ಮ ಹತ್ರ ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ ಈ ಥರದ ಕೆಲವೊಂದಿಷ್ಟು ಆ್ಯಪ್ಗಳಿರೋದ್ರಿಂದ ನಾವೇನು ಮಾಡ್ಬೋದು ಅಂದರೆ ಯು ಪಿ ಐ ಸಿಸ್ಟಮ್ನ ಯೂಸ್ ಮಾಡಿಕೊಂಡು ಪೇಮೆಂಟ್ನ ಮಾಡ್ಬೋದು. ಸೊ ನೋಡಿರಿ, ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ ಮತ್ತು ಅಮೆಝಾನ್ ಪೇ ಇವೆಲ್ಲ ಇದಾವಲ್ಲ, ಇವು ಜಸ್ಟ್ ಆ್ಯಪ್ಗಳು. ಬಟ್ ಅದಕ್ಕೆ ಸರ್ವಿಸ್ ಕೊಡೋರು ಯಾರಪ್ಪ ಅಂದರೆ, ಪೇಮೆಂಟ್ ಸೆಟ್ಲರ್ ಯಾರಂದರೆ ಯು ಪಿ ಐ, ಅದೇನಂದರೆ ಯುನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತ. ಸೊ ಇದನ್ನು ಯಾರು ಲಾಂಚ್ ಮಾಡಿದ್ರಪ್ಪ ಅಂದರೆ, ಎನ್ ಪಿ ಸಿ ಐ, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವರು 2016 ಲಾಂಚ್ ಮಾಡಿದರು. ಸೊ ನೋಡಿರಿ, ಈಗ ಯು ಪಿ ಐ ಇದೆಯಲ್ಲ, ನಮ್ಗೆ ಇನ್ನೊಂದು ಹೆಮ್ಮೆಯ ವಿಷಯ ಏನಂದರೆ, ನಾವು ಇಂಡಿಯಾ ಯು ಪಿ ಐನ ಸಿಂಗಾಪುರದ ಪೇನವಿಗೆ ಲಿಂಕ್ ಮಾಡಿದ್ದೀವಿ.
ಸೊ ನೋಡ್ರಿ ನೀವು ಸಿಂಗಾಪುರಲ್ಲಿ ಕೂಡ ಏನಾದರೂ ಪರ್ಚೇಸ್ ಮಾಡ್ತಿದ್ರೆ ಸೊ ಅಲ್ಲಿ ನೀವು ಏನು ಮಾಡ್ಬೋದು ಅಂದರೆ ನಿಮ್ಮ ಜಸ್ಟ್ ಫೋನ್ಪೇ ಗೂಗಲ್ ಪೇ ಆ್ಯಪ್ ಮೂಲಕನೇ ಪೇ ಮಾಡ್ಬೋದು. ಯಾಕಂದರೆ ನಾವು ನಮ್ಮ ಯು ಪಿ ಐಯನ್ನು ಏನು ಮಾಡಿದ್ದೀವಪ್ಪ ಅಂದರೆ ಸಿಂಗಾಪುರದ ಪೇ ನೌ ಆ್ಯಪ್ ಜೊತೆಗೆ ಲಿಂಕ್ ಮಾಡಿರೋದ್ರಿಂದ ನಿಮಗೆ ಈಸಿಯಾಗಿ ಟ್ರಾನ್ಸಾಕ್ಷನ್ ಆಗುತ್ತೆ. ಸೊ ನೋಡಿರಿ ಕೆಲವು ದಿನಗಳ ಹಿಂದೆ ನಾವು ಒಂದು ಸೆಷನಲ್ಲಿ ಹೇಳಿದ್ದೆ ಏನಂದರೆ ಅಮೇರಿಕಾದವರು ರಷ್ಯಾ ಮೇಲೆ ಶಿಫ್ಟ್ ಬ್ಯಾನ್ ಹೇರ್ತಿದ್ದಾರೆ ಅಂತ. ಸೊ ಶಿಫ್ಟ್ ಬ್ಯಾನ್ ಹೇರಿದರೆ ಏನಾಗುತ್ತೆ ಅಂತಲೂ ಕೂಡ ಹೇಳಿದ್ದೆ. ಆ ಒಂದು ದೃಷ್ಟಿಯಿಂದ ನೋಡೋದಾದರೆ ನಿಮಗೆ ಬೇರೆ ಕಡೆ ಪೇಮೆಂಟ್ ಮಾಡ್ಬೇಕಾದ್ರೆ ತೊಂದರೆ ಆಗುತ್ತೆ. ಸೊ ನಮ್ಮ ಕಡೆ ಯು ಪಿ ಐ ಇದ್ಬಿಟ್ರೆ ಏನಾಗುತ್ತಪ್ಪ ಅಂದರೆ ನೀವು ಈಸಿಯಾಗಿ ಪೇಮೆಂಟ್ ಮಾಡ್ಬೋದು. ಯಾಕಂದರೆ ಆ ಬ್ಯಾಂಕ್ ನಿಮಗೆ ಲಿಂಕ್ ಆಗಿರುತ್ತೆ. ಸೊ ಇನ್ ಕೇಸ್ ಶಿಫ್ಟ್ ಬ್ಯಾನ್ ಆದರೂ ಕೂಡ ನಮ್ಮ ದೇಶದ ಇನ್ನೊಂದು ದೇಶದ ಕಂಟ್ರಿ ಜೊತೆಗೆ ನಾವು ಯು ಪಿ ಐ ಲಿಂಕ್ ಮಾಡ್ಕೊಂಡಿದ್ರೆ ಪೇಮೆಂಟ್ ಈಸಿ ಆಗುತ್ತೆ. ಯಾಕಂದರೆ ಡೈರೆಕ್ಟಾಗಿ ನಮ್ಮ ಬ್ಯಾಂಕಿಂದನೇ ಅಮೌಂಟ್ ಕಟ್ ಆಗೋದ್ರಿಂದ ನಮಗೆ ಯಾವುದೇ ಥರನಾದಂಥ ರಿಸ್ಟ್ರಿಕ್ಷನ್ ಕೂಡ ಇರಲ್ಲ. ಹಾಗಾದರೆ ಈ ನ್ಯಾಷನಲ್ ಎನ್ ಪಿ ಸಿ ಐ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಯಾವಾಗ ಎಕ್ಸಿಸ್ಟೆಂಟಿಗೆ ಬಂತಪ್ಪ ಅಂದರೆ 2007 ಎಕ್ಸಿಸ್ಟೆನ್ಸಿಗೆ ಬಂತು. ಅಂದರೆ ಇದು 2007 ಲಾಂಚ್ ಮಾಡಿದರು. ಯಾರು ಲಾಂಚ್ ಮಾಡಿದ್ರು ಅಂದರೆ ಆರ್ ಬಿ ಐ ಮತ್ತು ಇಂಡಿಯನ್ ಬ್ಯಾಂಕಿಂಗ್ ಅಸೋಸಿಯೇಷನ್. ಸೊ ಇವರಿಬ್ಬರು ಕೂಡ ಏನು ಮಾಡಿದ್ರಪ್ಪ ಅಂದರೆ ಎನ್ ಪಿ ಸಿ ಐನ 2007 ಲಾಂಚ್ ಮಾಡಿದರು. ಸೊ ಇದು ಯಾವುದು ಯಾವ ಕಂಪ್ನಿ ಆ್ಯಕ್ಟ್ ಮೂಲಕಪ್ಪ ಅಂದರೆ ಕಂಪ್ನಿ ಆ್ಯಕ್ಟ್ ಆಫ್ 1956 ಸೆಕ್ಷನ್ 25 ಯೂಸ್ ಮಾಡಿಕೊಂಡು ಇದನ್ನು ಏನು ಮಾಡಿದ್ರಪ್ಪ ಅಂದರೆ ಲಾಂಚ್ ಮಾಡಿದರು. ಸೊ ಯಾಕೆ ಎನ್ ಪಿ ಸಿ ಐನ ಲಾಂಚ್ ಮಾಡಿದ್ರಂದರೆ ಇದೇನು ಮಾಡತ್ತಂದರೆ ಒಂದು ಪೇಮೆಂಟ್ ಸೆಟಲ್ ಮಾಡುತ್ತೆ, ಇನ್ನೊಂದು ಏನು ಮಾಡುತ್ತಪ್ಪ ಅಂದರೆ ಇದು ರೀಟೇಲರ್ಸ್ ಪೇಮೆಂಟ್ ಮಾಡುತ್ತೆ. ಒಂದು ಪೇಮೆಂಟ್ ಸೆಟಲ್ಮೆಂಟ್, ಇನ್ನೊಂದು ರೀಟೇಲರ್ಸ್ ಪೇಮೆಂಟ್ ಮಾಡುತ್ತೆ. ಹಾಗಾಗಿ ಈ ಆ್ಯಪ್ನವರು ಈ ಎನ್ ಪಿ ಸಿ ಐನ ಲಾಂಚ್ ಮಾಡಿದ್ರು. ಇದರೊಳಗೆ ಯು ಪಿ ಐ ಒಂದೇ ಅಲ್ಲ, ಬಿಟ್ಟು ಬೇರೆ ಬೇರೆ ಸರ್ವಿಸ್ ಕೂಡ ಇದೆ. ಅದರಲ್ಲಿ ಯು ಪಿ ಐ ಏನಪ್ಪ ಅಂದರೆ ಬಿಗ್ಗೆಸ್ಟ್ ಸರ್ವಿಸ್ ಪ್ರೊವೈಡರ್. ಸೊ ನಿಮಗೆ ಒಂದು ಡಾಟಾ ಹೇಳೋದ್ರ ಪ್ರಕಾರ ಅಕ್ಟೋಬರ್ 2021 ನಾವು 100 ಬಿಲಿಯನ್ ಡಾಲರ್ನ ಟ್ರಾನ್ಸ್ಫರ್ ಮಾಡಿದ್ವಿ ಅಮೌಂಟ್. ಸೊ ನೋಡಿರಿ ಅಕ್ಟೋಬರ್ 2021 ಒಂದೇ ತಿಂಗಳಲ್ಲಿ ಯು ಪಿ ಐ ಮೂಲಕ ಎಷ್ಟು ಹಣ ವರ್ಗಾವಣೆ ಆಗಿದೆಯಪ್ಪ ಅಂದರೆ 100 ಬಿಲಿಯನ್ ಡಾಲರ್ ವರ್ಗಾವಣೆ ಆಗಿದೆ. ಹಾಗಾದರೆ ಎಷ್ಟು ಇದ್ರ ಗ್ರೋತ್ ಇರ್ಬೋದು ಅಂತ ಯೋಚನೆ ಮಾಡಿ. ಪ್ರತಿ ವರ್ಷ ಇದೇನಾಗ್ತಿದೆಯಪ್ಪ ಅಂದರೆ 27% ಗ್ರೋತ್ ಆಗ್ತಿದೆ. ಸೊ ಪ್ರತಿ ವರ್ಷ ಇದ್ರ ಗ್ರೋತ್ ರೇಟ್ ಎಷ್ಟಿದೆ ಅಂದರೆ 27% ರೇಟಲ್ಲಿ ಇದು ಗ್ರೋತ್ ಆಗ್ತಾನೆ ಇದೆ. ಹಾಗಾದರೆ ಈಗ ಯು ಪಿ ಐ ಬಿಟ್ಟು ಎನ್ ಪಿ ಸಿ ಐಯಲ್ಲಿ ಇರುವಂಥ ಬೇರೆ ಬೇರೆ ಸರ್ವಿಸಸ್ ಯಾವ್ದಾವುದಪ್ಪ ಅಂದರೆ ಫಸ್ಟ್ ನೋಡಿರಿ ನ್ಯಾಷನಲ್ ಆಟೋಮೇಟೆಡ್ ಕ್ಲಿಯರಿಂಗ್ ಹೌಸ್. ಸೊ ಈ ನ್ಯಾಷನಲ್ ಆಟೋಮೇಟೆಡ್ ಕ್ಲಿಯರಿಂಗ್ ಹೌಸ್ ಇದೆಯಲ್ಲ, ಇದ್ರ ಮೇನ್ ಉದ್ದೇಶ ಏನಂದರೆ ನೋಡಿರಿ ಬ್ಯಾಂಕ್ ಇರುತ್ತೆ, ಗೌರ್ಮೆಂಟ್ ಆಫೀಸಸ್ ಇರುತ್ತೆ, ಬೇರೆ ಬೇರೆ ಆಫೀಸ್ ಇರುತ್ತೆ, ಪಬ್ಲಿಕ್ ಇರ್ಬೋದು, ಪ್ರೈವೇಟ್ ಸೆಕ್ಟರ್ ಇರ್ಬೋದು, ಅವ್ರಿಗೇನಪ್ಪ ಅಂದರೆ ಸಬ್ಸಿಡಿ ಕೊಡೋಕ್ಕೆ, ಆಮೇಲೆ ಪೇಮೆಂಟ್ ಹಾಕೋಕ್ಕೆ, ಆಮೇಲೆ ಡಿವಿಡೆಂಡ್ಸ್ ಪೇ ಮಾಡೋಕ್ಕೆ ಎಲ್ಲದಕ್ಕೂ ಏನಂದರೆ ಒಂದು ಕಾಮನ್ ಪ್ಲಾಟ್ಫಾರ್ಮ್ ಬೇಕಾಗುತ್ತೆ. ಯಾಕಂದರೆ ನಿಮಗೆ ನೋಡಿರಿ ಒಂದು ನಿಮ್ಮದು ಇನ್ಸ್ಟಿಟ್ಯೂಟ್ ಇತ್ತು ಅಥವಾ ನಿಮ್ಮದೊಂದು ಏನಪ್ಪ ಅಂದರೆ ಆಫೀಸ್ ಇತ್ತು ಅಂದರೆ ಅಲ್ಲಿ ಪೇಮೆಂಟ್ ಮಾಡಬೇಕು, ಒಂದು 10 ಇದ್ರಂದರೆ ಅಷ್ಟರಿಗೂ ಒಂದೇ ಸರಿ ಕಳ್ಸೋಕ್ಕಂದರೆ ಆಗಲ್ಲ. ಆವಾಗ ನೀವು ಏನು ಮಾಡ್ಬೋದು ಅಂದರೆ ನ್ಯಾಷನಲ್ ಆಟೋಮೇಟೆಡ್ ಕ್ಲಿಯರಿಂಗ್ ಹೌಸ್ನ ಯೂಸ್ ಮಾಡ್ಬೋದು. ಇಲ್ಲಿ ಏನು ಮಾಡ್ಬೋದಪ್ಪ ಅಂದರೆ ನೀವು ಬಲ್ಕ್ ಟ್ರಾನ್ಸಾಕ್ಷನ್ ಮಾಡ್ಬೋದು. ಬಲ್ಕ್ ಟ್ರಾನ್ಸಾಕ್ಷನ್ ಮಾಡಿ ನೀವು ಏನು ಮಾಡ್ಬೋದು ಅಂದರೆ ಒಟ್ಟಿಗೆ ಒಮ್ಮೆ ಎಲ್ಲರದು ಪೇಮೆಂಟ್ ಮಾಡ್ಬೋದು ಅಥವಾ ಎಲ್ಲರದು ಸಬ್ಸಿಡಿ ಬಿಡ್ಬೋದು, ಎಲ್ಲರದು ಡಿವಿಡೆಂಟ್ನ ಪೇ ಮಾಡ್ಬೋದು. ಈ ಥರದ ಸರ್ವಿಸಸ್ ಅಂದರೆ ಬಲ್ಕ್ ಸರ್ವಿಸಸ್ಗೋಸ್ಕರ ಲಾಂಚ್ ಮಾಡಿದ್ದು ಯಾವುದಪ್ಪ ಅಂದರೆ ನ್ಯಾಷನಲ್ ಆಟೋಮೇಟೆಡ್ ಕ್ಲಿಯರಿಂಗ್ ಹೌಸ್. ಸೊ ನೋಡಿರಿ ನಿಮಗೆ ಎಕ್ಸಾಮಿನೇಷನಲ್ಲಿ ಕೇಳಿದರೆ ನ್ಯಾಷನಲ್ ಆಟೋಮೇಟೆಡ್ ಕ್ಲಿಯರಿಂಗ್ ಹೌಸ್ನ ಯಾವುದಕ್ಕೆ ಲಾಂಚ್ ಮಾಡಿದ್ರಂದರೆ ಬಲ್ಕ್ ಸರ್ವಿಸಸ್ನ ಕೊಡೋದಕ್ಕೆ. ಫಾರ್ ಎಕ್ಸಾಂಪಲ್ ಸಬ್ಸಿಡೀಸ್, ಪೇಮೆಂಟ್ಸ್ ಮತ್ತು ಡಿವಿಡೆಂಡ್ಸ್, ಈ ಥರದ್ದು ಲೋನ್ಸ್ ಇರ್ಬೋದು, ಇಂಟ್ರೆಸ್ಟ್ ಪೇಮೆಂಟ್ ಇರ್ಬೋದು, ಈ ಥರದನ್ನು ಪೇ ಮಾಡೋದಕ್ಕೋಸ್ಕರ ಏನು ಲಾಂಚ್ ಮಾಡಿದ್ರಪ್ಪ ಅಂದರೆ ನ್ಯಾಷನಲ್ ಆಟೋಮೇಟೆಡ್ ಕ್ಲಿಯರಿಂಗ್ ಹೌಸ್ನ ಲಾಂಚ್ ಮಾಡಿದರು. ನೆಕ್ಸ್ಟ್ ನೋಡಿರಿ ಇಮಿಡಿಯೇಟ್ ಪೇಮೆಂಟ್ ಸರ್ವಿಸ್ ಅಂತ. ಸೊ ಇದೇನಿದೆಯಪ್ಪ ಅಂದರೆ 365 ಇಂಟು 24 ಇಂಟು 365 ಇಂಟು 24 ಇಂಟು 60 ಕೂಡ ಇದು ವರ್ಕ್ ಆಗುತ್ತೆ. ಅಂದರೆ ಇದು ಓವರಾಲ್ ಆಗಿ 365 ಕೂಡ ವರ್ಕ್ ಆಗುತ್ತೆ. ಯಾಕಂದರೆ ಈಗ ನಮ್ಗೆ ಏನಾಕಿತ್ತಪ್ಪ ಅಂದರೆ ಬ್ಯಾಂಕಲ್ಲಿ 2 ಆಪ್ಷನ್ ಕೇಳಿರ್ತೀವಿ ನಾವು, ಆರ್ ಟಿ ಜಿ ಎಸ್ ಮತ್ತು ಎನ್ ಇ ಎಫ್ ಟಿ ಅಂತ. ಸೊ ನೋಡಿರಿ ಆರ್ ಟಿ ಜಿ ಎಸ್ ಅಂದರೆ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ ಅಂತ, ಅದೇ ಥರನಾಗಿ ಎನ್ ಇ ಎಫ್ ಟಿ ಅಂದರೆ ನೆಟ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಅಂತ. ಸೊ ನೋಡಿರಿ ಆರ್ ಟಿ ಜಿ ಎಸ್ ಮತ್ತು ಎನ್ ಇ ಎಫ್ ಟಿ ಏನಿದಾವಲ್ಲ ಇವು ಬರೀ ಬ್ಯಾಂಕ್ ಟೈಮಲ್ಲಿ ಮಾತ್ರ ಕೆಲಸ ಮಾಡುತ್ತೆ. ಬಟ್ ಇದು ಐ ಎಮ್ ಪಿ ಎಸ್ ಇದೆಯಲ್ಲ, ಇದೇನಪ್ಪ ಅಂದರೆ ಆಫ್ಟರ್ ದ ಬ್ಯಾಂಕ್ ಅಂದರೆ ನಿಮಗೆ 24x7 ಕೂಡ ಏನಂದರೆ ಇದು ಸರ್ವಿಸ್ ಕೊಡುತ್ತೆ. 24x7 ಇಂಟು 365 ಕೂಡ ಇದು ಸರ್ವಿಸ್ನ ಕೊಡುತ್ತೆ. ಇದ್ರ ಮೇನ್ ಉದ್ದೇಶ ಏನಂದರೆ ಇಂಟರ್ನೆಟ್ ಅಥವಾ ಎ ಟಿ ಎಮ್ ಮೂಲಕ ಆಮೇಲೆ ಬೇರೆ ಬೇರೆ ಮೆಥಡ್ ಮೂಲಕ ನೀವೇನಂದರೆ ಫೈನಾನ್ಷಿಯಲ್ ಸರ್ವಿಸ್ನ ತೊಗೋಬೋದು. ಅದಕ್ಕೋಸ್ಕರ ಏನು ಲಾಂಚ್ ಮಾಡಿದ್ರಪ್ಪ ಅಂದರೆ ಇಮಿಡಿಯೇಟ್ ಪೇಮೆಂಟ್ ಸರ್ವಿಸ್ನ ಲಾಂಚ್ ಮಾಡಿದರು. ನೆಕ್ಸ್ಟ್ ನೋಡಿರಿ ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್. ಸೊ ಈ ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಅಂದರೆ ಏನಂದರೆ ಹೆಸರಲ್ಲೇ ಹೇಳುವಂಗೆ ನೀವು ಆಧಾರ್ನ ಒಂದು ಐಡೆಂಟಿ ಕಾರ್ಡಾಗಿ ಮಾಡ್ಕೊಳ್ಳೋದು.
ಸೊ ನೋಡ್ರಿ, ನಿಮ್ಮಲ್ಲಿ ಒಂದು ಬ್ಯಾಂಕ್ ಅಕೌಂಟ್ಸ್ ಇದೆ ಅಂದರೆ ಏನು ಮಾಡೋದಂದರೆ ಆಧಾರ್ನ ಒಂದು ಐಡೆಂಟಿ ಕಾರ್ಡಾಗಿ ಮಾಡ್ಕೊಡೋದು. ಅಂದರೆ ನೀವು ಆಧಾರ್ ಮೂಲಕ ನಿಮ್ಮ ಬ್ಯಾಲೆನ್ಸ್ ಚೆಕ್ ಮಾಡೋದು, ಮನಿ ಟ್ರಾನ್ಸಾಕ್ಷನ್ ಮಾಡೋದು, ಬೇರೆಯವ್ರಿಗೆ ಹಣ ವರ್ಗಾವಣೆ ಮಾಡೋದು, ಆ ಥರದ ಸಿಸ್ಟಮ್ಗೋಸ್ಕರ ಅವ್ರು ಏನು ಲಾಂಚ್ ಮಾಡಿದ್ರಪ್ಪ ಅಂದರೆ ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್. ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮಲ್ಲಿ ನಿಮ್ಮ ಆಧಾರ್ ಐಡೆಂಟಿಟಿ ಇದೆಯಲ್ಲ, ಇದೇ ನಿಮ್ಮದು ಮೇನ್ ಐಡೆಂಟಿಫಿಕೇಷನ್. ಇದ್ರ ಮೂಲಕ ನಿಮಗೇನೆಂದರೆ ಒಬ್ಬರಿಂದ ಒಬ್ಬರಿಗೆ ಹಣ ಕಳಿಸೋದು ಅಥವಾ ನಿಮ್ಮ ಅಮೌಂಟ್ ಚೆಕ್ ಮಾಡೋದು, ಆಮೇಲೆ ಹಣ ವರ್ಗಾವಣೆ ಮಾಡ್ಕೊಳ್ಳೋದು, ಈ ಥರದಕ್ಕೆಲ್ಲ ಎಲ್ಲದಕ್ಕೋಸ್ಕರ ಏನು ಲಾಂಚ್ ಮಾಡಿದ್ರಪ್ಪ ಅಂದರೆ ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ನ ಲಾಂಚ್ ಮಾಡಿದರು. ನೆಕ್ಸ್ಟ್ ನೋಡಿರಿ, ಭಾರತ್ ಬಿಲ್ ಪೇಮೆಂಟ್ ಸಿಸ್ಟಮ್. ಸೊ ನೋಡಿರಿ, ನಿಮಗೆ ಹೆಸರಲ್ಲೇ ಇರುವಂಗೆ ಇದು ಏನಕ್ಕೆ ಯೂಸ್ ಮಾಡಿದ್ರಪ್ಪ ಅಂದರೆ, ಏನಕ್ಕೆ ಲಾಂಚ್ ಮಾಡಿದ್ರು ಅಂದರೆ ಬಿಲ್ ಪೇಮೆಂಟಿಗೆ ಲಾಂಚ್ ಮಾಡಿದರು. ಸೊ ಆಧಾರಲ್ಲಿ ಏನಕ್ಕಂದರೆ ಜಸ್ಟ್ ಆಧಾರ್ ಐಡೆಂಟಿಫಿಕೇಷನ್ ಆಗಿ ನೀವು ಮನಿ ಟ್ರಾನ್ಸಾಕ್ಷನ್ ಮಾಡೋಕ್ಕೋಸ್ಕರ, ಅದೇ ಥರನಾಗಿ ಭಾರತ್ ಬಿಲ್ ಪೇಮೆಂಟಲ್ಲಿ ಇದನ್ನು ಏನಕ್ಕೆ ಲಾಂಚ್ ಮಾಡಿದ್ರು ಅಂದರೆ ಈ ಬಿಲ್ ಪೇಮೆಂಟ್ಗೋಸ್ಕರ, ಗ್ಯಾಸ್ ಬಿಲ್ ಇರ್ಬೋದು, ಎಲೆಕ್ಟ್ರಿಸಿಟಿ ಬಿಲ್ ಬರ್ಬೋದು, ಫೋನ್ ಬಿಲ್ ಇರ್ಬೋದು, ವಾಟರ್ ಬಿಲ್ ಬರ್ಬೋದು, ಈ ಥರದ ಬಿಲ್ನ ನೀವು ಪೇ ಮಾಡೋದಕ್ಕೆ ನಿಮಗೆ ಒಂದು ಸಿಸ್ಟಮ್ ಬೇಕಂತೇಳಿ ಅವ್ರೇನು ಮಾಡಿದ್ರು ಅಂದರೆ ಭಾರತ್ ಬಿಲ್ ಪೇಮೆಂಟ್ ಸಿಸ್ಟಮ್ನ ಮಾಡಿದರು. ಸೊ ಇದನ್ನು ನೋಡಿರಿ, ನೀವು SMS ಮೂಲಕ ಆದರೂ ಮಾಡ್ಬೋದು, ಇಂಟರ್ನೆಟ್ ಮೂಲಕ ಆದರೂ ಪೇಮೆಂಟನ್ನು ಮಾಡ್ಬೋದು. ಈ ಥರನಾಗ ಏನು ಮಾಡಿದ್ರಪ್ಪ ಅಂದರೆ ನೆಕ್ಸ್ಟ್ ರೂಪೇ ಸರ್ವಿಸ್ ಕೂಡ ಕೊಟ್ಟರು. ಸೊ ರೂಪೇ ಸರ್ವಿಸಲ್ಲಿ ಏನು ಮಾಡ್ತಾರಂದರೆ ನಿಮಗೆ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಮೂಲಕ ನೀವು ಏನು ಮಾಡ್ಬೋದು ಅಂದರೆ ರೂಪೇ ಸರ್ವಿಸ್ನ ತೊಗೋಬೋದು. ಸೊ ನಿಮ್ಗೆ ಏನು ಮಾಡಿರ್ತಾರೆ ಅಂದರೆ ರೂಪೇ ಡೆಬಿಟ್ ಕಾರ್ಡ್ ಕೊಟ್ಟಿರ್ತಾರೆ, ಎಲ್ಲೇ ನೀವು ಅಂಗಡಿಗೆ ಹೋದರೆ ಅಲ್ಲಿ ನೀವು ಏನು ಮಾಡ್ಬೋದು ಅಂದರೆ ನಿಮ್ಮ ಡೆಬಿಟ್ ಕಾರ್ಡ್ ಮೂಲಕ ಟ್ರಾನ್ಸಾಕ್ಷನ್ ಮಾಡಿ ಹಣ ವರ್ಗಾವಣೆ ಹಣನ ಕಟ್ಬೋದು, ಅಂದರೆ ಬಿಲ್ನ ಪೇ ಮಾಡ್ಬೋದು. ಸೊ ಈ ಥರದ ಸಿಸ್ಟಮ್ ಸರ್ವಿಸ್ ಕೊಟ್ಟಿದ್ದಾರೆ ಯಾರಪ್ಪ ಅಂದರೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಅದರಲ್ಲಿ ಬಿಗ್ಗೆಸ್ಟ್ ಯಾವುದಂದರೆ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್. ಸೊ ನೋಡಿರಿ, ಈಗೇನಾಗ್ತಿದೆ ಅಂದರೆ ಬೇರೆ ಬೇರೆ ದೇಶದವರು ಬೇರೆ ಬೇರೆ ಪೇಮೆಂಟ್ ಸಿಸ್ಟಮ್ನ ಯೂಸ್ ಮಾಡ್ತಿದ್ದಾರೆ. ಸೊ ನಮ್ಮ UPI ಏನಿದೆಯಲ್ಲಪ್ಪ, ಇದು ಬ್ಲಾಕ್ ಚೈನ್ ಟೆಕ್ನಾಲಜಿನ ಯೂಸ್ ಮಾಡೋದ್ರಿಂದ ಇದು ತುಂಬ ಸೆಕ್ಯೂರ್ ಆಗಿದೆ. ಸೊ ನೋಡಿರಿ, ಎಷ್ಟೋ ಜನ ಡೈಲಿ ಪೇಮೆಂಟ್ಗೋಸ್ಕರ ನಾವೇನು ಮಾಡ್ತೀವಿ ಅಂದರೆ ಫೋನ್ಪೇ, ಗೂಗಲ್ ಪೇ, Paytm ಈ ಥರದ ಸರ್ವಿಸ್ನ ಯೂಸ್ ಮಾಡ್ತೀವಿ. ಅವು ಜಸ್ಟ್ ಏನಪ್ಪ ಅಂದರೆ ಮೊಬೈಲ್ ಆ್ಯಪು, ಬಟ್ ರಿಯಲ್ ಪೇಮೆಂಟ್ ಸೆಟಲ್ ಮಾಡೋರು ಯಾರಪ್ಪ ಅಂದರೆ UPI, ಯುನಿಫೈಡ್ ಪೇಮೆಂಟ್ ಸರ್ವಿಸ್. ಸೊ ಅದು ಏನು ಮಾಡುತ್ತೆ ಅಂದರೆ ರಿಯಲ್ ಪೇಮೆಂಟ್ನ ಸೆಟಲ್ ಮಾಡುತ್ತೆ. ಸೊ ನೋಡಿರಿ, ಈ ಸೆಷನಲ್ಲಿ ನಾವೇನು ಮಾಡಿದ್ವಿ ಅಂದರೆ UPI ರೂಪೇ ಅಂದ್ರೇನು, ಆಮೇಲೆ UPI ಅಂದ್ರೇನು, ಆಮೇಲೆ NCPI ಅಂದ್ರೇನು, ಆಮೇಲೆ ಅದ್ರ ಕೆಳಗೆ ಬರುವಂಥ ಸರ್ವಿಸಸ್ ಯಾವುದು, ಇದ್ರ ಬಗ್ಗೆ ತಿಳ್ಕೊಳಿದ್ವಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೊಂದು ಸುದ್ದಿನ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ YouTube ಚಾನಲ್. ಥ್ಯಾಂಕ್ ಯು.